ಹಾಯ್ ಫ್ರೆಂಡ್ಸ್, ನಮ್ಮ ದೇಶದ ಪಕ್ಕದಲ್ಲೇ ಇದ್ದು ಆಗಾಗ ಕಾಲು ಕೆರೆದು ಜಗಳಕ್ಕೆ ಬರೋ ಪಾಕಿಸ್ತಾನದ ಬಗ್ಗೆ ನಿಮಗೆಷ್ಟು ಗೊತ್ತು? ವಿಶ್ವದಲ್ಲಿ ಪರಮಾಣು ಶಸ್ತ್ರಾಸ್ತ್ರ ಹೊಂದಿರೋ ಏಕೈಕ ಮುಸ್ಲಿಂ ರಾಷ್ಟ್ರ ಪಾಕ್ನ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇವೆ. ಕೊನೆ ತನಕ ನೋಡ್ತಾ ಹೋಗಿ. ಫ್ಯಾಕ್ಟ್ 1. ಪರ್ಷಿಯನ್ ಮತ್ತು ಉರ್ದು ಭಾಷೆಯಲ್ಲಿ ಪಾಕಿಸ್ತಾನ ಅನ್ನೋ ಪದದ ಅರ್ಥ ಶುದ್ಧ ಭೂಮಿ ಅಂತ. ಪರ್ಷಿಯನ್ ಭಾಷೆಯಲ್ಲಿ ಪಾಕ್ ಅಂದ್ರೆ ಶುದ್ಧ, ಸ್ಥಾನ ಅಂದ್ರೆ ಸ್ಥಳ ಅಂತ. ಫ್ಯಾಕ್ಟ್ 2. ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಯ ತವರು ಪಾಕಿಸ್ತಾನ. ಸಿಂಧು ತಟದ ನಾಗರಿಕತೆ ಅತ್ಯಂತ ಹಳೆಯ ನಾಗರಿಕತೆಯಾಗಿದ್ದು ಹರಪ್ಪ, ಮೆಹೆಂಜೊದಾರೋ, ತಕ್ಷಶಿಲಾ ಮುಂತಾದವುಗಳು ಪಾಕಿಸ್ತಾನದ ಪ್ರಮುಖ ಪುರಾತತ್ವ ಸ್ಥಳಗಳಾಗಿವೆ. ಮೊದಲು ಈ ಜಾಗಗಳೆಲ್ಲ ಭಾರತದಲ್ಲಿದ್ವು, ಆದರೆ ವಿಭಜನೆ ಆದ ಬಳಿಕ ಪಾಕ್ಗೆ ಸೇರಿದವು. ಫ್ಯಾಕ್ಟ್ 3. ಪಾಕಿಸ್ತಾನ ವಿಶ್ವದ ಅತಿದೊಡ್ಡ ಕಾಲುವೆ ಆಧಾರಿತ ನೀರಾವರಿ ವ್ಯವಸ್ಥೆಯನ್ನ ಹೊಂದಿದೆ. ಪಾಕಿಸ್ತಾನದ ಹೆಚ್ಚಿನ ಪ್ರದೇಶಗಳಲ್ಲಿ ಕರೆಂಟ್ ಸಮಸ್ಯೆ ಇದೆ, ಹೀಗಾಗಿ ಜನ ತಮ್ಮ ಜಮೀನುಗಳಿಗೆ ನೀರು ಹರಿಸಲು ಕಾಲುವೆಯನ್ನೇ ಅವಲಂಬಿಸಿದ್ದಾರೆ. ಫ್ಯಾಕ್ಟ್ 4. ಜಗತ್ತಿನ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್, ಇದು ನೇಪಾಳ ಹಾಗೂ ಚೀನಾ ಗಡಿಯಲ್ಲಿದೆ. ಜಗತ್ತಿನ ಎರಡನೇ ಅತಿದೊಡ್ಡ ಶಿಖರ ಕೆ2, ಇದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದೆ. ಫ್ಯಾಕ್ಟ್ 5. ಕೈಯಿಂದ ಹೊಲಿದ ಫುಟ್ಬಾಲ್ ಗಳನ್ನ ಅತಿ ಹೆಚ್ಚು ಉತ್ಪಾದಿಸುವ ದೇಶ ಪಾಕಿಸ್ತಾನ. ಅದರಲ್ಲೂ ಪಾಕ್ನ ಸಿಯಾಲ್ಕೋಟ್ ನಗರದ ಕಾರ್ಖಾನೆಗಳು ವರ್ಷಕ್ಕೆ 4-6 ಕೋಟಿ ಫುಟ್ಬಾಲ್ ಗಳನ್ನ ಉತ್ಪಾದಿಸುತ್ತವೆ. ಇದು ವಿಶ್ವದ ಒಟ್ಟು ಉತ್ಪಾದನೆಯ 50-70% ಅನ್ನೋದು ಗಮನಾರ್ಹ. ಫ್ಯಾಕ್ಟ್ 6. 1300 ಕಿಲೋಮೀಟರ್ ಉದ್ದವಿರೋ ಕಾರಕೋರಂ ಹೆದ್ದಾರಿ ಪಾಕಿಸ್ತಾನವನ್ನ ಚೀನಾದೊಂದಿಗೆ ಸಂಪರ್ಕಿಸುತ್ತದೆ. ಇದು ಕಾರಕೋರಂ ಪರ್ವತ ಶ್ರೇಣಿ ಮೂಲಕ ಹಾದು ಹೋಗಿದ್ದು ವಿಶ್ವದ ಅತಿ ಎತ್ತರದ ರಸ್ತೆಗಳಲ್ಲಿ ಒಂದಾಗಿದೆ. ಬರೋಬ್ಬರಿ 15,397 ಅಡಿ ಎತ್ತರವಿರೋ ಈ ಹೆದ್ದಾರಿಯನ್ನ ವಿಶ್ವದ 8ನೇ ಅದ್ಭುತ ಅಂತಾನೂ ಕರೀತಾರೆ ಪಾಕಿಗಳು. ಫ್ಯಾಕ್ಟ್ 7. ಪಾಕಿಸ್ತಾನದಲ್ಲಿರೋ ಥಾರ್ ಪಾರ್ಕರ್ ಮರುಭೂಮಿ ವಿಶ್ವದ ಏಕೈಕ ಫಲವತ್ತಾದ ಮರುಭೂಮಿಯಾಗಿದೆ. ದಕ್ಷಿಣ ಏಷ್ಯಾದ ಅತಿದೊಡ್ಡ ಮರುಭೂಮಿಯಾದ ಥಾರ್ ಮರುಭೂಮಿಯ ಒಂದು ಭಾಗವಾಗಿದೆ ಈ ಥಾರ್ ಪಾರ್ಕರ್. ನಮ್ಮ ದೇಶದ ರಾಜಸ್ಥಾನದಿಂದ ಪಾಕ್ ವರೆಗೂ ಹಬ್ಬಿದೆ ಈ ಥಾರ್ ಮರುಭೂಮಿ. ಫ್ಯಾಕ್ಟ್ 8. ಪಾಕಿಸ್ತಾನದ ಕಗನ್ ಕಣಿವೆಯ ಉತ್ತರ ತುದಿಯಲ್ಲಿರೋ ಸೈಫುಲ್ ಮುಲುಕ್ ಪರ್ವತ ಪ್ರದೇಶದಲ್ಲಿರೋ ಕೆರೆಯಾಗಿದೆ. ಇದು 3,224 ಮೀಟರ್ ಎತ್ತರದಲ್ಲಿದ್ದು ಅತಿ ಎತ್ತರದ ಕೆರೆಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ 9. ಜಗತ್ತಿನ ಅತ್ಯಂತ ಹಳೆಯ ಉಪ್ಪಿನ ಗಣಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಕೇವ್ರಾದಲ್ಲಿದೆ. ಇದು ವಿಶ್ವದ ಎರಡನೇ ಅತಿದೊಡ್ಡ ಉಪ್ಪಿನ ಗಣಿ ಕೂಡ ಹೌದು. ಮೊದಲನೆಯದು ಉತ್ತರ ಅಮೆರಿಕದ ಲೇಕ್ ಹುರಾನ್ನಲ್ಲಿದೆ. ಫ್ಯಾಕ್ಟ್ 10. ಪಾಕಿಸ್ತಾನದ ಲಾಹೋರ್ನಲ್ಲಿರೋ ಚಂಗಾಮಂಗ ವಿಶ್ವದ ಅತಿದೊಡ್ಡ ಮತ್ತು ಹಳೆಯ ಮಾನವ ನಿರ್ಮಿತ ಅರಣ್ಯವಾಗಿದೆ. ಇದನ್ನ 1866 ಸ್ಥಾಪಿಸಲಾಯಿತು. ಇದು 12,423 ಎಕರೆ ವಿಶಾಲವಾಗಿದೆ. ಫ್ಯಾಕ್ಟ್ 11. ವಿಶ್ವದ 3ನೇ ಅತಿ ಉದ್ದವಾದ ಗ್ಲೇಸಿಯರ್ ಅಥವಾ ಹಿಮನದಿ ಇರೋದು ಪಾಕಿಸ್ತಾನದಲ್ಲಿ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರೋ ಬಿಯಾಪೋ ಹಿಮನದಿ 63 ಕಿಲೋಮೀಟರ್ ಉದ್ದವಾಗಿದೆ. ಅತಿ ಉದ್ದದ ಗ್ಲೇಸಿಯರ್ ಗಳ ಪಟ್ಟಿಯಲ್ಲಿ ತಜಿಕಿಸ್ತಾನದ ಫೆಂಡ್ ಚಂಕೋ ಹಾಗೂ ಭಾರತದ ಸಿಯಾಚಿನ್ ನಂತರದಲ್ಲಿ ಇದು ಸ್ಥಾನ ಪಡೆದಿದೆ. ಫ್ಯಾಕ್ಟ್ 12. ಪಾಕಿಸ್ತಾನದ ರಾಷ್ಟ್ರೀಯ ಪ್ರಾಣಿ ಮಾರ್ಖೋರ್, ಇದು ದೊಡ್ಡ ಜಾತಿಯ ಕಾಡು ಮೇಕೆ. ಇವು ಉತ್ತರ ಪಾಕಿಸ್ತಾನ, ಭಾರತದ ಕಾಶ್ಮೀರ ಹಾಗೂ ಹಿಮಾಲಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಫ್ಯಾಕ್ಟ್ 13. ಪಾಕಿಸ್ತಾನದ ಮಹಿಳಾ ಹೋರಾಟಗಾರ್ತಿ ಮಲಲಾ ಯೂಸುಫ್ ಜಾಯ್ ಅತ್ಯಂತ ಕಿರಿಯ ನೋಬೆಲ್ ಪ್ರಶಸ್ತಿ ಪುರಸ್ಕೃತೆ. ಇವರು ಪಾಕಿಸ್ತಾನದ ಖೈಬರ್ ಪಂಕ್ತುಂಪ ಪ್ರಾಂತ್ಯದ ಸ್ವಾತ್ ಜಿಲ್ಲೆಯ ಮಿಂಗೋರಾ ಗ್ರಾಮದವರು. ಈ ಊರಲ್ಲಿ ಹೆಣ್ಮಕ್ಳು ಶಾಲೆಗೆ ಹೋಗುವುದನ್ನ ಉಗ್ರ ಸಂಘಟನೆಗಳು ನಿಷೇಧಿಸಿದ್ದ ಸಮಯದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಮಹಿಳಾ ಹಕ್ಕುಗಳ ಪರ ಹೋರಾಟ ಮಾಡಿದ್ರು. ಇವರಿಗೆ 2014 ಭಾರತದ ಕೈಲಾಶ್ ಸತ್ಯಾರ್ಥಿ ಜೊತೆ ಶಾಂತಿ ನೋಬೆಲ್ ಪ್ರಶಸ್ತಿ ನೀಡಲಾಯಿತು. ನೋಬೆಲ್ ಪ್ರಶಸ್ತಿ ಪಡೆದ ಇಬ್ಬರು ಪಾಕಿಸ್ತಾನಿಯರಲ್ಲಿ ಮಲಾಲಾ ಕೂಡ ಒಬ್ರು. ಈ ಹಿಂದೆ 1979 ಭೌತಶಾಸ್ತ್ರಕ್ಕಾಗಿ ಅಬ್ದುಸ್ ಸಲಾಂ ಅವರು ಈ ಪ್ರಶಸ್ತಿಯನ್ನ ಪಡೆದಿದ್ರು. ಫ್ಯಾಕ್ಟ್ 14. ಜಗತ್ತಿನಲ್ಲಿ ಪರಮಾಣು ಶಸ್ತ್ರಾಸ್ತ್ರ ಹೊಂದಿರೋ ಏಕೈಕ ಮುಸ್ಲಿಂ ರಾಷ್ಟ್ರ ಪಾಕಿಸ್ತಾನ. ಇದು ಪರಮಾಣು ಶಸ್ತ್ರಾಸ್ತ್ರಗಳ ದೇಶಗಳ ಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಫ್ರೆಂಡ್ಸ್, ಇಂಥ ದೇಶ ವಿದೇಶ ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಮತ್ತಷ್ಟು ಫ್ಯಾಕ್ಟ್ ಗಳಿಗಾಗಿ ಸೂಪರ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.